ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನಫೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಹೌದು, ಈಗ ಒಂದು ಸ್ವಲ್ಪ ದಿನದಿಂದ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಇವಾಗ ನಿಮ್ಗೆ ಗೊತ್ತಿರ್ಬೋದು ಈಗ ತಾನೇ ಎಲೆಕ್ಷನ್ ಮುಗ್ದಿದೆ. ಸೊ ಅಲ್ಲಿ ಸ್ವಲ್ಪ ನಾನು ಬ್ಯುಸಿ ಆಗಿದ್ದರಿಂದ ವ್ಲಾಗ್ಸ್ನ ಮಾಡೋದಕ್ಕೆ ಆಗಲಿಲ್ಲ. ಈಗ ನಾನು ಈ ವ್ಲಾಗಲ್ಲಿ ಏನೇನು ತೋರಿಸೋದಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ನಾನು ರೆಡಿ ಟು ವೇರ್ ಸ್ಯಾರಿನ ಹಾಕ್ಕೊಂಡು ರೀಲ್ಸ್ ಮಾಡಿದ್ದೆ. ಸೊ ಅದು ಎಲ್ಲಿ ಬೈ ಮಾಡಿದ್ರಿ, ಲಿಂಕ್ ಕೊಡಿ ರಮ್ಯ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನ ಕೊಡೋಣ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೂ ಒಂದು ಸ್ಯಾರಿನ ಕೂಡ ತರಿಸಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಮತ್ತು ಬ್ಯಾಂಗಲ್ಸ್, ನನ್ನ ಹತ್ರ ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬಾಕ್ಸ್ ಇರಲಿಲ್ಲ, ಅದು ಒಂದು ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಸೊ ಅದನ್ನು ಯಾವ ಥರ ಇದೆ ಏನು ಅಂತ ರಿವ್ಯೂ ಕೊಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಏನು ಮಾಡಿದ್ದೆ ಅಂದರೆ, ಮುಂಚೆ ನಾನು ಬಳೆಗಳನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಅಂದರೆ ನಾವೀಗೆಲ್ಲಾದರೂ ಹೋಗಬೇಕು ಅಂದಾಗ ಒಂದೇ ಬಾಕ್ಸಲ್ಲಿ ಸುಮ್ಮನೆ ಹಾಗೆ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ, ಬಳೆಗಳು ಮಿಕ್ಸ್ ಆಗಿಬಿಟ್ಟಿರುತ್ತೆ, ಈ ಥರ ಆಗುತ್ತೆ. ಸೊ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡ್ಕೊಳ್ಳೋದಕ್ಕೆ ಅನ್ಕೋತಾನೆ ಇದ್ದೆ, ಬಾಕ್ಸ್ ತರಿಸ್ಬೇಕು ತರಿಸ್ಬೇಕು ಅಂತ. ತರಿಸೇ ಇರಲಿಲ್ಲ. ಹಂಗೆ ಒಂದಷ್ಟು ವರ್ಷಗಳೇ ಕಳೆದುಬಿಟ್ಟಿದ್ದೀನಿ. ಒಂದಷ್ಟು ವರ್ಷದಿಂದ ಅಂದ್ಕೊಂಡಿದ್ದೀನಿ ಇದು ಬಾಕ್ಸ್ ತರಿಸ್ಬೇಕು ಅಂತ, ಬಟ್ ತರಿಸೇ ಇರಲಿಲ್ಲ. ಫೈನಲಿ ತರಿಸಿದ್ದೀನಿ. ಅದು ಎಷ್ಟು ಏನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ನಾನು ನಿಮಗೆ ಈ ಸ್ಯಾರಿ ಬಗ್ಗೆ ಹೇಳಿಬಿಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ರೆಡಿ ಬ್ಲೌಸ್, ರೆಡಿ ಟು ವೇರ್. ಅಂದರೆ ನಾವು ಯಾವ ನೆರಗೇಡೋ ಹಿಡಿಯೋ ಆಗಿಲ್ಲ, ಯಾವ ಸೆರ್ಗು ಪಿನ್ ಮಾಡ್ಕೊಳ್ಳೋ ಆಗಿಲ್ಲ, ಪಟ್ ಅಂತ ಹಾಕ್ಕೋಬೋದು. ಇದು ಪರ್ಪಲ್ ಕಲರು, ಮತ್ತು ಬ್ಲೌಸ್ ಫುಲ್ಲು ವರ್ಕ್ ಬರುತ್ತೆ ಇದೇ ಥರ. ಫುಲ್ಲು ಈಗೇನಿದೆ ಹಿಂದೆ ಕಡೆ ವರ್ಕ್ ಬರೋಲ್ಲ, ಪ್ಲೇನ್ ಬರುತ್ತೆ ಹಿಂದೆ. ಮತ್ತು ಸ್ಲೀವ್ಸಿಗೆ ಮಾತ್ರ ವರ್ಕ್ ಇರುತ್ತೆ. ಸೊ ಇದನ್ನಂತೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ನಾನು ಶೇರ್ ಮಾಡಿದ್ದೀನಿ ಯಾವ ಪೇಜಿಂದ ತರಿಸಿದ್ದು ಏನು ಅಂತ, ಬಟ್ ಯೂಟ್ಯೂಬಲ್ಲಿ ಈ ಶಾರ್ಟ್ ವೀಡಿಯೋಸ್ ಹಾಕಿರೋದನ್ನ ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರಿ, ಲಿಂಕ್ ಕೊಡಿ ಸ್ಯಾರಿದು ಅಂತ. ಸೊ ನಾನು ಅದ್ರ ಬಗ್ಗೆನೇ ಹೇಳೋಣ ಅಂತ ಅಂದ್ಬಿಟ್ಟು ನೋಡಿ, ವರ್ಕ್ ಫುಲ್ ವರ್ಕ್ ಇದೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಕ್ಕೊಂಡಾಗ. ಜಸ್ಟ್ ಇದು ನಮಗೆ ಸ್ವಲ್ಪ ಈ ಸೊಂಟದ ಹತ್ರ ಸ್ವಲ್ಪ ಲೂಸ್ ಇತ್ತು, ಅದರ್ವೈಸ್ ಪರ್ಫೆಕ್ಟಾಗಿನೇ ಇದೆ ಅಂತ ಅನ್ಬೋದು. ಏನು ಆಲ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ಸದ್ಯಕ್ಕೆ ನಾನು ಏನೂ ಆಲ್ಟ್ರೇಷನ್ ಮಾಡಿಸಿರಲಿಲ್ಲ, ಹೀಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಚೂರಿಲಿ ಟಕ್ ಹಾಕ್ಸ್ಬೇಕು, ಸೊ ಹಂಗೆ ಪಿನ್ ವೇರ್ ಮಾಡಿ ಹಾಕ್ಕೊಂಡಿದ್ದೆ ನಾನು. ಈ ಬ್ಲೌಸಿಗೆ ಇದು ಬೆಲ್ಟ್ ಕೂಡ ಬರುತ್ತೆ ಈ ಸ್ಯಾರಿಗೆ, ರೆಡಿ ಟು ವೇರ್ ಸ್ಯಾರಿಯಲ್ಲಿ ಈ ಬೆಲ್ಟ್ ಹಾಕ್ಕೊಂಡಾಗಲೇ ಅದಕ್ಕೊಂಥರ ಲುಕ್ ಅಂತ ಹೇಳ್ತೀವಲ್ಲ, ಆ ಲುಕ್ ಬರೋದು ಬೆಲ್ಟು. ಈ ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ನಾನು ಹೇಳಿದ್ನಲ್ಲ ಸೆರ್ಗು, ನಾವು ಏನೂ ಪಿನ್ ಮಾಡೋ ಹಾಗಿಲ್ಲ, ಫುಲ್ಲು ಅಲ್ಲೇ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ ಇದನ್ನು. ಈಗ ಹಾಕ್ಕೊಂಡಾಗ ನಮಗೆ ಒಂಥರ ಮೋಡಾಗೂ ಇರುತ್ತೆ, ಮತ್ತು ಈ ಥರ ಫಂಕ್ಷನ್ಸು ಆ ಥರ ಎಲ್ಲ ಇದ್ದಾಗ ನಮಗೆ ಜಾಸ್ತಿ ಸಮಯನೇ ತೊಗೊಳೋ ಹಾಗಿಲ್ಲ, ಬೇಗ ವೇರ್ ಮಾಡ್ಬೋದು. ತೋರಿಸ್ತೀನಿ ನೋಡಿ, ಇದು ನೆರಿಗೆ, ಇದೆಲ್ಲ ಆಲ್ರೆಡಿ ಮುಂಚೆನೇ ಇರುತ್ತೆ, ನಾವು ಜಸ್ಟ್ ವೇರ್ ಮಾಡೋದಷ್ಟೇ. ಇದನ್ನು ಫಸ್ಟು ನಾವು ಸಿಕ್ಸ್ಬಿಟ್ಟು ಆಮೇಲೆ ಒಂದು ರೌಂಡ್ ಬಂದು ಇದನ್ನು ಸಿಕ್ಸ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡೋದಷ್ಟು. ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿದ್ದೀನಲ್ಲ ಶಾರ್ಟ್ ವೀಡಿಯೋ, ಟ್ರಾನ್ಸಿಷನ್ ಅಲರ್ಟ್ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಲ್ಲ, ಅದನ್ನು ನೋಡಿದ್ರೆ ಐಡಿಯಾ ಬರುತ್ತೆ. ಸೊ ಈ ಸ್ಯಾರಿನ ನಾನು ಎಲ್ಲಿ ಬೈ ಮಾಡಿದ್ದು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಮಾಡರ್ನ್ ಫ್ಯಾಷನ್ ಬೈ ಗಿಫ್ಟ್ ಶಾಪ್ ಅಂತ ಒಂದು ಪೇಜ್ ಇದೆ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಪೇಜ್ನ ವಿಸಿಟ್ ಮಾಡಿ, ಅಂದರೆ ಅವರು ಕಾನ್ವರ್ಸೇಷನ್ ಹಿಂದಿಯಲ್ಲಿ ಮಾಡ್ತಾರೆ, ಸೊ ಸ್ವಲ್ಪ ಕನೆಕ್ಟ್ ಆಗೋದು ಕಷ್ಟ ಆಗ್ಬೋದು ಹಿಂದಿ ಬರದೇ ಇರೋರಿಗೆ, ಬಟ್ ಹಿಂದಿ ಬರೋರಿಗೆ ಆರಾಮ್ಸೆ ಇದು ಮಾಡ್ಬೋದು. ಪ್ರೈಸು ಮತ್ತು ಡೀಟೇಲ್ಸ್ ಎಲ್ಲ ಅವರು, ನೀವು ಅವ್ರಿಗೆ ಡಿ ಎಮ್ ಮಾಡೋದ್ರಿಂದ ಅಂದರೆ ಮೆಸೇಜ್ ಮಾಡೋದ್ರಿಂದ ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ, ಮತ್ತು ಒಂಥರ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟ್ ಲುಕ್. ನಾವು ಯೂಶಲಿ ಒಂದೇ ಥರ ಸ್ಯಾರೀಸ್ ಹಾಕ್ತಾ ಇರ್ತೀವಲ್ವ, ಈ ಥರದ್ದನ್ನು ಯಾವಾಗಲೂ ಒಂದ್ಸಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ತರಿಸ್ದೆ. ತುಂಬ ಜನ ಇಷ್ಟಪಟ್ರಿ, ರೀಲ್ಸಲ್ಲೂ ಅಷ್ಟೇ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅವ್ರಿಗೆಲ್ಲ ನಾನು ಜಸ್ಟ್ ಮೆನ್ಷನ್ ಮಾಡಿದ್ದೆ ಪೇಜ್ನ ವೇರ್ ಮಾಡಿಬಿಟ್ಟು, ಬಟ್ ಅವರೆಲ್ಲ ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ಕಮೆಂಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಆವಾಗ ನಾನು ವಾಯ್ಸ್ ಓವರ್ ಕೊಟ್ಟಿನೇ ಹೇಳಿದ್ದೀನಿ ಈ ಥರ ಪೇಜಲ್ಲಿ ನಾನು ಈ ಸ್ಯಾರಿ ಬೈ ಮಾಡಿದ್ದು ಅಂತ.
ಹಾಗೆ ಇನ್ನೂ ಒಂದು ಸ್ಯಾರಿನ ತರ್ಸಿದ್ದೀನಿ ಸೇಮ್ ಅದೇ ಪೇಜಿಂದ, ಅದನ್ನು ತೋರಿಸ್ತೀನಿ. ಇದು ಕೂಡ ಹೆಂಗೆ ಗೊತ್ತಾ, ರೆಡಿ ಬ್ಲೌಸೇ ಬರುತ್ತೆ. ನಾನು ಇದನ್ನು ವೇರ್ ಮಾಡಿಲ್ಲ ಇನ್ನೂ ಇನ್ಸ್ಟಾದಲ್ಲಿ ಶೇರ್ ಮಾಡೋದಕ್ಕೆ. ಫಸ್ಟು ಇದೇನಾದರೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಬೇಕು. ರೆಡಿ ಬ್ಲೌಸ್ ಬರುತ್ತೆ. ಇದು ಅಷ್ಟೇ, ಹಿಂದೆ ಕಡೆ ವರ್ಕ್ ಬರಲ್ಲ, ಮುಂದೆಗಡೆ ಫುಲ್ಲು ಸ್ಲೀವ್ಸಿಗೆ ಮತ್ತು ಮುಂದೆ ಎಲ್ಲ ಸೈಡಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದಿದ್ರೆ ನಮ್ಮ ಅಳತೆಗೆ ಆಲ್ಟ್ರೇಷನ್ ಮಾಡಿಸ್ಕೋಬೋದು. ಇದಕ್ಕೂ ಕೂಡ ಬೆಲ್ಟ್ ಬರುತ್ತೆ, ಫುಲ್ಲು ಗ್ರ್ಯಾಂಡಾಗಿರುತ್ತೆ. ಇನ್ನು ಸ್ಯಾರಿ ಇದು, ಇದು ನಾನು ವೇರ್ ಮಾಡಬೇಕು. ಆದರೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀನಲ್ಲ, ಅವಾಗ ಯೂಟ್ಯೂಬ್ಗೂ ಕೂಡ ಶೇರ್ ಮಾಡ್ತೀನಿ. ಇದೇ ಥರ ಬರುತ್ತೆ ಸ್ಯಾರಿ ಫುಲ್ಲು. ಗ್ರ್ಯಾಂಡಾಗಿರುತ್ತೆ, ಚೆನ್ನಾಗಿದೆ. ಈ ಕಲರಲ್ಲಿ ನನ್ನ ಹತ್ರ ಕಲೆಕ್ಷನ್ಸ್ ಕಡಿಮೆ, ಆಲ್ಮೋಸ್ಟ್ ಪಿಂಕ್, ರೆಡ್, ಪರ್ಪಲ್ ಈ ಥರನೇ ಜಾಸ್ತಿ. ಬ್ಲೂ ಇದೆಲ್ಲ ಸ್ವಲ್ಪ ಕಡಿಮೆ, ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಕೊಂಡಾಗ. ಸೊ ಇದು ಕೂಡ ಸೇಮ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮಾಡರ್ನ್ ಫ್ಯಾಷನ್. ಇದು ಐ ಥಿಂಕ್ ಇದು ಸೆರಗು ಉಲ್ಟ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಕಲೆಕ್ಷನ್ಸ್. ಇವರಲ್ಲಿ ನಾವು ಒಂದೇ ಕಡೆ ತಗೊಳ್ಳೋದಕ್ಕಿಂತ ಈ ಥರ ಬೇರೆ ಬೇರೆ ಕಡೆ ಹುಡುಕ್ದಾಗ ನಮಗೆ ಹೊಸ ಹೊಸ ಥರ ಕಲೆಕ್ಷನ್ಸ್ ಸಿಗ್ತಾ ಹೋಗುತ್ತೆ, ಚೆನ್ನಾಗಿರುತ್ತೆ. ಇದನ್ನು ವೇರ್ ಮಾಡಿದಾಗ ನಾನು ತೋರಿಸ್ತೀನಿ, ಚೆನ್ನಾಗಿದೆ ಅಲ್ಲ, ಗ್ರ್ಯಾಂಡಾಗಿದೆ. ಇದು ವರ್ಕೆಲ್ಲ ಫುಲ್ ಗ್ರ್ಯಾಂಡ್ ಇದೆ. ಸ್ಯಾರಿ ಫುಲ್ಲು ಏನು ಡಿಸೈನ್ ಅಂತಾರೆ ಇದನ್ನು, ಬಾಂಧನಿ ಡಿಸೈನೋ ಏನೋ ಹೇಳ್ತಾರಲ್ಲ, ರಂಗೋಲಿ ಡಿಸೈನ್ ಅಂತ ನಾವು ಈಸಿಯಾಗಿ ಹೇಳ್ಬಿಡೋದು. ಸ್ಯಾರಿ ಫುಲ್ ಈ ಥರ ಬರುತ್ತೆ, ಕೆಳಗಡೆ ಮಾತ್ರ ವರ್ಕ್ ಡಿಸೈನ್ ಬಾರ್ಡರ್ ಬರುತ್ತೆ ಸ್ಯಾರಿಯಲ್ಲಿ, ಚೆನ್ನಾಗಿದೆ. ಈ ಥರ ಡಿಫ್ರೆಂಟಾಗಿ ಹಾಕ್ತಾ ಇರಬೇಕಲ್ವ, ಯಾವಾಗಲೂ ಆಲ್ಮೋಸ್ಟ್ ಒಂದು ಇದಿರುತ್ತೆ ನಮಗೆ ಒಂದು ಪ್ಯಾಟರ್ನಲ್ಲಿ ಹಾಕೋದು, ಬಟ್ ಈ ಥರನೂ ಡಿಫ್ರೆಂಟಾಗಿ ಹಾಕಿದ್ರೆ ಯುನೀಕ್ ಆಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ಇನ್ನೂ ವೆರೈಟಿ ಕಲೆಕ್ಷನ್ಸ್ ಇದೆ ಅವ್ರ ಪೇಜಲ್ಲಿ, ಅದನ್ನು ನಾನು ಫೋಲ್ಡ್ ಮಾಡ್ತೀನಿ. ಆಮೇಲೆ ಬಾಕ್ಸ್ ಬಗ್ಗೆ ಹೇಳಿದೆ ಅಲ್ವಾ, ಎಸ್ ಇದೇ ಬ್ಯಾಂಗಲ್ಸ್ ಸ್ಟೋರೇಜ್ ಬಾಕ್ಸು ಈ ಥರ ಬರುತ್ತೆ. ನಾನು ಇನ್ನೂ ಆರ್ಗನೈಸ್ ಮಾಡಿಲ್ಲ ಬ್ಯಾಂಗಲ್ಸ್ನ, ಮಾಡಬೇಕು. ಸೊ ಹೇಗಿರೋ ತರಿಸಿದ್ನಲ್ಲ, ಸ್ಯಾರಿ ತೋರಿಸ್ತಾ ಇದ್ನಲ್ಲ, ಇದನ್ನು ತೋರಿಸ್ಬಿಡೋಣ, ಹಾಗೆ ಲಿಂಕ್ ಶೇರ್ ಮಾಡೋಣ ಅಂತ. ರಾಮ್ಸೆ ಇಲ್ಲಿ ಎಷ್ಟು 6 ಇದಿದೆ ಇಟ್ಕೊಳ್ಳೋದಕ್ಕೆ, ನಾವೊಂದು 1 dozen 2 dozen ಒಂದರಲ್ಲಿ ಅಂತಂದರೆ ಸುಮಾರು ಹಾಕ್ಕೊಬೋದು. ಇಂಪಾರ್ಟೆಂಟ್ ರೇಗಿಸ್ತಾ ಇದ್ರು ನವೀನ್, ನಿಮಗೆ ನಾನು ಇಷ್ಟು ದೊಡ್ಡ ಬಾಕ್ಸ್ ತರಿಸ್ಕೊಂಡಿದ್ದೀನಲ್ಲ ಇದು ನೋಡ್ಬಿಟ್ಟು, ಇಷ್ಟು ಇದ್ರ ತುಂಬ ಚಿನ್ನದ ಬಳೆಗಳು ಇಟ್ಕೊಳ್ಳೋ ಹಾಗಾಗಲಿ ಅಂತ ಅದನ್ನೇ ಚಿಂತನ ರೇಗಿಸ್ತಾ ಇದ್ಲು. ಅಯ್ಯೋ, ಇರೋದೊಂದು 2 ಜೊತೆ ಗೋಲ್ಡ್ ಬಳೆ, ಇನ್ನು ಇದ್ರ ತುಂಬ ಎಲ್ಲ ನಾನು ಗೋಲ್ಡ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ಮುಗೀತು ನನ್ನ ಕತೆ ಅಂತ ನಾನು ರೇಗಿಸ್ತಾ ಇದೆ. ಸೊ ಚೆನ್ನಾಗಿದೆ, ಬ್ಯಾಂಗಲ್ಸ್ನೆಲ್ಲ ಇಲ್ಲಿ ನೀಟಾಗಿ ಇಟ್ಕೋಬೋದು, ನೀಟಾಗಿ ಆರ್ಗನೈಸ್ ಮಾಡ್ಬೋದು. ಆಮೇಲೆ ಈಗ ನಾವೇನಾದ್ರು ಹೊರಗಡೆ ಹೋಗ್ತಾ ಇರ್ತೀವಿ ಬ್ಯಾಂಗಲ್ಸ್ ತೊಗೊಂಡೋಗ್ಬೇಕಾಗಿ, ಇಷ್ಟು ದೊಡ್ಡ ಬಾಕ್ಸ್ನ ತೊಗೊಂಡೋಗೋದಕ್ಕಾಗುತ್ತಾ, ಕಷ್ಟ ಅನಿಸುತ್ತಲ್ವಾ. ಅದಕ್ಕೇ ಇದ್ರ ಜೊತೆಗೇ ಇನ್ನೂ ಒಂದು ಇಟ್ಕೊಟ್ಟಿದ್ದಾರೆ ಈ ಥರ ಪೌಚಲ್ಲಿ, ಇಲ್ಲೂ ಕೂಡ ನಾವು ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಬೋದು. ನನಗೆ ಅನಿಗನ್ಸ್ತು ಚೆನ್ನಾಗಿರುತ್ತೆ ಎಲ್ಲಾದರೂ ತೊಗೊಂಡೋಗೋದಕ್ಕೆ ಇದ್ರೊಳಗೆ ಹಾಕೋದು, ಇದ್ರೊಳಗೆ ಹಾಕ್ಬಿಟ್ಟು ಇಲ್ಲಿರೋದು. ಇದು ಒಂದು 3 ಇದೆ, ಇದು ಒಂಥರ ಕ್ಯೂಟಾಗಿದೆ ಅಂತ ಅನ್ನಿಸ್ತು. ಸೊ ಪ್ರೈಸ್ ಬಂದು, ಇದು ಮೀಶೋಲ್ಲೇ ತರಿಸಿದ್ದು ನಾನು, ಇದ್ರದ್ದು ಪ್ರೈಸು 455 ಎಷ್ಟು ನನಗೆ ಎಕ್ಸಾಕ್ಟಾಗಿ ನೆನಪಿರಲ್ಲ, ಬಟ್ 450 something ಎಕ್ಸಾಕ್ಟಾಗಿ. ಯಾಕೆ ನೆನಪಿಲ್ಲ ಅಂದರೆ ಇದು ನಾನು ಪೇ ಮಾಡಲಿಲ್ಲ, ನಾನು ಹೊರಗಡೆ ಇದ್ದೆ, ನವೀನ್ ಪೇ ಮಾಡಿದ್ರು. ಸೊ ಇದೆರಡು ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯಿತು, ತುಂಬ ನೀಟಾಗಿ ಇಟ್ಕೊಬೋದು. ಇದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ, ಬೇಕು ಅನ್ನೋರು ಹೋಗ್ಬಿಟ್ಟು ಬೈ ಮಾಡಿ. ಸೊ ಈ ವ್ಲಾಗಲ್ಲಿ ಈ ಸ್ಯಾರಿ ಮತ್ತು ಈ ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್ನ ತೋರಿಸೋಣ ಅಂತ ತೋರಿಸಿದ್ದು, ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬೇಕಿರೋರು ಡಿಸ್ಕ್ರಿಪ್ಷನ್ನ ಒಂದ್ಸಲ ಚೆಕ್ ಮಾಡ್ಬೋದು, ಹೋಗಿ ನೀವು ಕೂಡ ಬೈ ಮಾಡ್ಬೋದು. ಚೆನ್ನಾಗಿದೆ, ನೋ ಇಶ್ಯೂಸ್, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ನಾನು ಆ್ಯಕ್ಚುಲಿ ಗೋಲ್ಡ್ ಮೇಲೆ ಗೋಲ್ಡ್ ಇರೋ ಥರ ಬುಕ್ ಮಾಡಿದೆ, ಬಟ್ ರೆಡ್ ಬಂದಿದೆ. ಬಟ್ ತೊಂದರೆ ಇಲ್ಲ, ನಮಗೇನು ಬ್ಯಾಂಗಲ್ ಸೇಫಾಗಿ ನೀಟಾಗಿ ಆರ್ಗನೈಸ್ ಆಗಬೇಕು, ಮತ್ತು ಏನು ಕೆಟ್ಟದಾಗೇನಿಲ್ವಲ್ಲ,
ಚೆನ್ನಾಗೇ ಇದೆ, ಇದನ್ನು ವೆಲ್ವೆಟ್ ಕ್ಲಾತ್ ಇರೋದು ಆ ಬಾಕ್ಸ್ ಮೇಲೆ, ಸೊ ಇರಲಿ ಬಿಡು ಅಂತ ನಾನೇನು ಇದು ಮಾಡೋದಕ್ಕೆ ಹೋಗಲಿಲ್ಲ. ಇದು ಸ್ಯಾರೀಸ್ ಬಗ್ಗೆ ಕೇಳ್ತಾ ಇದ್ರಿ, ಸ್ಯಾರೀಸ್ದು ಲಿಂಕ್ ಕೊಡ್ತೀನಿ ನಾನು, ನೀವು ಚೆಕ್ ಮಾಡ್ಬೋದು ಅನ್ಕೋತಾ ಇದ್ದೆ. ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಎಲ್ಲಿ ಬೇಜಾರು ಮಾಡ್ಕೋತಾರೋ ಏನೋ ಅಂತ. ಮೇ ಬಿ ಈಗ ಈ ಒಂದು ವ್ಲಾಗಿಂದ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಬಟ್ ಏನಂತಂದರೆ ಅದು ಬ್ಲೌಸ್ ಎಲ್ಲ ಸ್ವಲ್ಪ ರಫ್ ಇದೆ, ಕ್ಲಾತ್ ರಫ್ ಇದೆ, ಸ್ಯಾರಿ ಎಲ್ಲ ಸಾಫ್ಟ್ ಇದೆ, ಬಟ್ ಆ ಥರ ಬ್ಲೌಸ್ ವರ್ಕ್ ಬರುವಂಥ ಬ್ಲೌಸ್ ಅದೇ ಥರ ಒಂಥರ ರಫ್ ಆಗಿಯೇ ಬರೋದು, ಅದರ್ವೈಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಬಹುದು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಹಾಕದೆ ಇರೋದಕ್ಕೆ ಸಾರಿ. ಹೇಳಿದ್ನಲ್ಲ ಕೆಲಸ ಅಂತ ಬಂದಾಗ ಸ್ವಲ್ಪ ಅದರಲ್ಲೂ ಎಲೆಕ್ಷನ್ ವರ್ಕ್ ಎಷ್ಟಿರುತ್ತೆ ಹೇಗಿರುತ್ತೆ ಅಂತ. ಇನ್ನೂ ಜಿ ಆರ್ ಎಸ್ಗೆ ಹೋಗಿ ಬಂದಾದ್ಮೇಲೆ ಅಂತೂ ಫುಲ್ ಟ್ಯಾನ್ ಆಗಿಬಿಟ್ಟು ಅಲ್ಲೊಂಥರ ಸಾಕಾಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಮತ್ತೆ ಎಲೆಕ್ಷನ್ ವರ್ಕು, ಫುಲ್ ಟಯರ್ಡು, ಬರೀ ನಿದ್ರೆ ಮಾಡೋದೇ ಆಗಿದೆ. ಈಗ ಸ್ವಲ್ಪ ಫ್ರೀ ಮಾಡಿಕೊಂಡು ತೋರ್ಸೋಣ ಇದನ್ನು ಅಂತ ತೋರಿಸಿದ್ದು. ಇನ್ನು ಅಕ್ಷಯ ತೃತೀಯ ಬರ್ತಾ ಇದೆ, ಕೇಳಿದ್ರಿ ಅಕ್ಷಯ ತೃತೀಯಗೆ ಏನು ಗೋಲ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ರಮ್ಯಾ ಏನು ಅಂತ. ಸೊ ಅದು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿಗೆ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಆಯಿತಾ. ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅಪ್ಡೇಟ್ಸ್ನ ಕೊಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಪ್ರೀತಿ ನಮಗೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಈಗ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ ಟಿಕ್ಟಾಕ್ ಜರ್ನಿಯಿಂದನೂ, ತುಂಬ ಕಡೆ ಎಲ್ಲೇ ಹೋದರೂ ಆಯಿತಾ ರಮ್ಯಾ ವಿನಲ್ವ ನಿಮ್ಮ ಯೂಟ್ಯೂಬ್ ನೋಡ್ತೀವಿ ನಾವು, ನಿಮ್ಮ ರೀಲ್ಸ್ ನೋಡ್ತೀವಿ ಅಂತ ಬಂದು ಮಾತಾಡ್ತೀರಾ, ನನಗಂತೂ ಶಾಕ್ ಆಗೋಯ್ತು. ಹೇಳಿದ್ನಲ್ಲ ಅಲ್ಲಿ ವರ್ಕಲ್ಲೂ ಕೂಡ ಬಂದು ತುಂಬ ಜನ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾ ಇದ್ರಿ, ನನಗಂತೂ ಒಂಥರ ಖುಷಿ ಆಗ್ತಾಯಿತ್ತು. ಕೆಲವ್ರು ಕಮೆಂಟ್ ಕೂಡ ಮಾಡಿದ್ರಿ ಸಿಕ್ಕಿದ್ರಿ ಅಂತ, ಅದನ್ನೆಲ್ಲ ನೋಡಿದಾಗ ಆ ಡೇಯಿಂದ ನಾವು ನನಗೆ ಹೇಳಿದ್ನಲ್ಲ ಡಬ್ ಸ್ಮ್ಯಾಶ್ ಮಾಡಬೇಕಾದ್ರಿಂದನೂ ನನಗೆ ಕ್ರೇಜ್ ಇತ್ತು, ವೀಡಿಯೋಸ್ನ ಮಾಡ್ತಾ ಇದ್ದೆ ನಾನು, ಬಟ್ ಪಬ್ಲಿಕ್ ಮಾಡ್ತಾ ಇರಲಿಲ್ಲ. ಆಮೇಲೆ ಮತ್ತೆ ನವೀನ್ದು ನಂದು ಮದುವೆ ಫಿಕ್ಸ್ ಆದಮೇಲೆ ಪಬ್ಲಿಕ್ ಅಂತ ಮಾಡಿದ್ದು, ಮದುವೆ ಅಂತ ಆದಮೇಲೆ ನಾವು ರೆಗ್ಯುಲರ್ ಆಗಿ ಪಬ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ಮಾಡಿದ್ದು. ಬಟ್ ತುಂಬಾ ಸಪೋರ್ಟ್ ಮಾಡಿ, ನಾನು ಸಿಂಗಲ್ ಮಾಡಬೇಕಾದ್ರೆ ಪಬ್ಲಿಕ್ ಕೊಡ್ತಾ ಇರಲಿಲ್ಲ. ಬಟ್ ತುಂಬ ಅವತ್ತಿನ ದಿನದಿಂದ ಪ್ರೀತಿ ಕೊಟ್ಕೊಂಡು ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತು ನಾವೆಲ್ಲೇ ಸಿಕ್ಕಿದ್ರು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಾ, ತುಂಬ ಖುಷಿಯಾಗುತ್ತೆ. ಸೊ ನಿಮ್ಮೆಲ್ಲರೂ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.